ನಾನು ಅಕ್ಷಫಂ ಕನ್ನಡವಲ್ಲ. ನೀವೀಗ ನೋಡ್ತಾ ಇದ್ದೀರಾ ಹ್ಯೂಂಡೈ i20 ಆಸ್ ದ ಆಪ್ಷನಲ್ ವೇರಿಯಂಟ್ನ ಕಂಪ್ಲೀಟ್ ರಿವ್ಯೂ ವಿಡಿಯೋ. ಇದರಲ್ಲಿ ಬರುವಂತಹ ಸ್ಪೆಸಿಫಿಕೇಶನ್ಸ್ ಏನು, ಜೊತೆಗೆ ಎಕ್ಸ್ಟ್ರಾ ಓಮ್ ಪ್ರೈಸ್, ಅಟ್ ಪ್ರೆಸೆಂಟ್ ಇರುವಂತಹ ಆನ್ ರೋಡ್ ಪ್ರೈಸ್, ಅದ್ರ ಜೊತೆಗೆ ಟೆಕ್ನಿಕಲ್ ಸ್ಪೆಸಿಫಿಕೇಶನ್ಸ್. ಸೊ ಇದು ನಿಮಗೆ ಈ ವೇರಿಯಂಟ್ನ ತೊಗೊಂಡ್ರೆ ಏನೇನು ಫೀಚರ್ಸ್ ಬರುತ್ತೆ ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಇಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ. ಸೊ ನಿಮಗೆ ಹ್ಯೂಂಡೈ ಕಾರ್ಸ್ ಅವೈಲೇಬಿಲಿಟಿ ಚಂದ್ರಾಪಣ್ಣದ ಸ್ಟಾರ್ ಹ್ಯೂಂಡೈನಲ್ಲಿ ಸಿಗುತ್ತೆ. ನೀವಿಲ್ಲಿ ಬಂದು ಕಾಂಟ್ಯಾಕ್ಟ್ ಮಾಡ್ಕೋಬೋದು. ಎಕ್ಸಾಕ್ಟಾಗಿ ರಿಲಯನ್ಸ್ ಜಿಯೋ BP ಪೆಟ್ರೋಲ್ ಬಂಕ್ ಏನಿದೆ ಇದರ ಮುಂಭಾಗದಲ್ಲಿ ಎಕ್ಸಾಕ್ಟಾಗಿ ನಮ್ಮ ಸ್ಟಾರ್ ಹ್ಯೂಂಡೈ ಇದೆ. ಸೊ ಇಲ್ಲಿಗೆ ಬಂದರೆ ನಿಮಗೆ ಪ್ರತಿಯೊಂದು ವೆಹಿಕಲ್ ವೇರಿಯಂಟು ಜೊತೆಗೆ ಪ್ರೈಸ್ ಡೀಟೇಲ್ಸು ಪ್ರತಿಯೊಂದು ನೀವು ತಿಳ್ಕೊಬೋದು. ಅದಕ್ಕಾಗಿ ನಮಗೆ ವೆಹಿಕಲ್ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ಸೊ ಇದು ಆಸ್ ದ ಆಪ್ಷನಲ್ i20ನಲ್ಲಿ ಪ್ರೀಮಿಯಂ ಹ್ಯಾಚ್ ಬ್ಯಾಕ್ ಸೆಗ್ಮೆಂಟ್ನಲ್ಲಿ ಬರುವಂತಹ ಟಾಪ್ ಎಂಡ್ ವೇರಿಯಂಟ್ ಇದು. ಸೊ ಬನ್ನಿ ನೋಡೋಣ. ಇನ್ನು ಗ್ರಿಲ್ಸ್ ಏನು ನೋಡ್ತಾ ಇದ್ದೀವಿ, ಇದು ಬ್ಲ್ಯಾಕ್ ಪಿಯಾನೋ ಬ್ಲ್ಯಾಕ್ ಕಲರ್ಡ್ ಗ್ರಿಲ್ಸ್ನ ನೋಡ್ತಾ ಇದ್ದೀವಿ. ಇನ್ನು ನಂಬರ್ ಪ್ಲೇಟ್ ಫೋಲ್ಡರ್ನ ಸಹ ನೋಡ್ತಾ ಇದ್ದೀವಿ. ಸ್ಕಿಡ್ ಪ್ಲೇಟ್ ಏನಿದೆ ಇದು ಫ್ರಂಟಿಂದ ಸಿಲ್ವರ್ ಸ್ಕಿಡ್ ಪ್ಲೇಟ್. ಸೊ ನೋಡ್ಬೋದು ಸ್ಕ್ರ್ಯಾಚಸ್ ಎಲ್ಲ ಆರಾಮಾಗಿ ಅವಾಯ್ಡ್ ಮಾಡುತ್ತೆ. ಇನ್ನು ನಂತರ ಇಲ್ಲಿ ಒಳಭಾಗದಲ್ಲಿ ಇಂಡಿಕೇಟರ್ನ ನೋಡ್ಬೋದು, DRL ಸಹ ನೋಡ್ಬೋದು. ಸೊ ಸೈಡ್ ಪ್ರೊಫೈಲ್ ಬಗ್ಗೆ ಮಾತಾಡೋದಾದರೆ ನಮಗೆ ಕಂಪ್ಲೀಟಾಗಿ ಈ ರೀತಿಯಾಗಿ ಕಾಣಿಸುತ್ತೆ. ಸೊ ಒಂದ್ಸತಿ ನೋಡ್ಕೊಂಬಿಡಿ ಸೈಡ್ ಪ್ರೊಫೈಲ್, ದೂರದಿಂದ ನೋಡಿದ್ರೆ ಈ ಥರ ಕಾಣಿಸುತ್ತೆ. ಇನ್ನು ಟೈರ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ಸಿಯಟ್ ಟೈರ್ 195/55 16 inches ಅಲಾಯ್ ವೀಲ್ ನಮಗೆ ಟಾಪ್ ಎಂಡಲ್ಲಿ 16 inches ಡೈಮಂಡ್ ಕಟ್ ಅಲಾಯ್ ವೀಲ್ಸ್ನ ಕೊಡ್ತಾರೆ 195mm. ನಂತರ ಇಲ್ಲಿ ಮಿರರ್ಸ್ನ ನೋಡ್ಬೋದು, ಇಲ್ಲಿ ಬಾಡಿ ಕಲರ್ಡ್ ಮಿರರ್ಸ್ ವಿತ್ ಇಂಡಿಕೇಟರ್ಸ್ ಇದೆ, ಜೊತೆಗೆ ಫೋಲ್ಡಿಂಗ್ ಫಂಕ್ಷನ್ ಕೂಡ ಇದೆ, ಜೊತೆಗೆ ಪಡಲ್ ಲ್ಯಾಂಪ್ಸ್ ಕೂಡ ಇದೆ ಇದರಲ್ಲಿ. ನಂತರ ಇಲ್ಲಿ ಕ್ರೋಮ್ ಡೋರ್ ಹ್ಯಾಂಡಲ್ಸ್ನ ನೋಡ್ಬೋದು, ಸ್ಮಾರ್ಟ್ ಎಂಟ್ರಿ ಸಿಸ್ಟಮ್ನ ಸಹ ನೋಡ್ಬೋದು ಇದರಲ್ಲಿ. ಅದ ನಂತರ ಬೀಡಿಂಗ್ ಕೂಡ ಇದು ಎಕ್ಸ್ಟ್ರಾ ಇಲ್ಲ, ಗಾಡಿ ಜೊತೆಗೇನೆ ಟಾಪ್ ಎಂಡಲ್ಲಿ ಗಾಡಿ ಜೊತೆಗೇನೆ ಬರುತ್ತೆ ಬೀಡಿಂಗು. ಸೊ ಒಂದು ಪೂರ್ತಿ ಕಂಪ್ಲೀಟಾಗಿ ಒಂದು ಡಿಸೈನ್ ಸ್ಟ್ರಕ್ಚರ್ನ ಸೊ ಈ ರೀತಿಯಾಗಿ ಕೊಟ್ಟಿದ್ದಾರೆ ಕಂಪ್ಲೀಟಾಗಿ. ಸೊ ಅದನ್ನು ಕಂಟಿನ್ಯೂ ಮಾಡಿದ್ದಾರೆ ಬ್ಯಾಕ್ ಸೈಡ್ ತನಕ. ಬ್ಯಾಕ್ ಸೈಡಲ್ಲಿ ನೀವು ನೋಡೋದಾದರೆ ಝೀ ಶೇಪ್ಡ್ ಟೈಲ್ ಲ್ಯಾಂಪ್ಸ್ನ ಕೊಟ್ಟಿರುವಂಥದ್ದು ಇಲ್ಲಿ ಬ್ಯಾಕ್ ಸೈಡಲ್ಲಿ. ಸೊ ಇಲ್ಲಿಂದ ಕಂಟಿನ್ಯೂ ಆಗಿ ಇಲ್ಲಿ ತನಕ ಬರುತ್ತೆ. ನಂತರ ಇಂಡಿಕೇಟರ್ಸ್ ಮತ್ತು ರಿವರ್ಸ್ ಲೈಟ್ನ ಬ್ಯಾಕ್ ಸೈಡಲ್ಲಿ ನೋಡ್ಬೋದು. ಆಸ್ ದ ಬ್ಯಾಡ್ಜಿಂಗ್ ಕೂಡ ಇದೆ, ಹ್ಯೂಂಡೈ ಲೋಗೋ ಇದೆ, ಜೊತೆಗೆ i20 ಬ್ಯಾಡ್ಜಿಂಗ್ ಕೂಡ ಕೊಟ್ಟಿರುವಂಥದ್ದು. ಬ್ಯಾಕ್ ಸೈಡಲ್ಲಿ ಎರಡು ರಿವರ್ಸ್ ಪಾರ್ಕಿಂಗ್ ಸೆನ್ಸರ್ಸು, ಇದರ ಜೊತೆಗೆ ರಿವರ್ಸ್ ಪಾರ್ಕಿಂಗ್ ಕ್ಯಾಮ್ರಾ ಕೂಡ ಕೊಟ್ಟಿದ್ದಾರೆ. ನಂತರ ಇಂಟೀರಿಯರ್ಸ್ ಬಗ್ಗೆ ಮಾತಾಡೋದಾದರೆ ಇಲ್ಲಿ ಎಲೆಕ್ಟ್ರಿಕಲ್ ಅಡ್ಜಸ್ಟೇಬಲ್ ORVM, ಜೊತೆಗೆ ಫೋಲ್ಡಿಂಗ್ ಫಂಕ್ಷನ್ ಕೂಡ ಇದೆ, ವೆಲ್ಕಮ್ ಫಂಕ್ಷನ್ ಕೂಡ ಇರುತ್ತೆ. ಅದ್ರ ಜೊತೆಗೆ ಲಾಕ್ ಆ್ಯಂಡ್ ಅನ್ಲಾಕ್, 4 ಪವರ್ ವಿಂಡೋಸ್ ಇದೆ, ಪವರ್ ವಿಂಡೋ ಲಾಕ್ ಆ್ಯಂಡ್ ಅನ್ಲಾಕ್ ಬಟನ್ ಇದೆ. ಅದಾದ ನಂತರ ಆಂಬಿಯಂಟ್ ಲೈಟಿಂಗ್ ಕೂಡ ಒಳಗಡೆ ಇದೆ, ಜೊತೆಗೆ ಬಾಟಲ್ ಹೋಲ್ಡರ್ಸ್ ಇದೆ. ಬೋಸ್ದು 7 speaker ಸಿಸ್ಟಮ್ ಬರುತ್ತೆ, ಪ್ರೀಮಿಯಂ ಸೆಗ್ಮೆಂಟ್ ಇದು. ಇದರಲ್ಲಿ 6-way ಡ್ರೈವರ್ ಸೀಟ್ ಅಡ್ಜಸ್ಟ್ಮೆಂಟ್ ಇದೆ, ಹೈಟ್ ಮತ್ತು ಬ್ಯಾಕ್ ಸೈಡ್ ರಿಟ್ರ್ಯಾಕ್ಟು ಮತ್ತು ಫ್ರಂಟು ಬ್ಯಾಕ್. ಸೊ ಇದಿಷ್ಟು 6-way ಅಡ್ಜಸ್ಟೇಬಲ್ ಇದೆ. ಸೊ ಒಳಭಾಗದಿಂದ ನೋಡಿದ್ರೆ ಡಿ ಕಟ್ ಸ್ಟೇರಿಂಗ್ ವೀಲ್ನ ಕೊಟ್ಟಿದ್ದಾರೆ, ಜೊತೆಗೆ ಲೆದರ್ ರ್ಯಾಪಿಂಗ್ ಕೂಡ ಇದೆ. ಅದಾದ ನಂತರ ಲೆಫ್ಟ್ ಸೈಡಲ್ಲಿ ಸ್ಟೇರಿಂಗ್ ಮೌಂಟೆಡ್ ಆಡಿಯೋ ಕಂಟ್ರೋಲ್ಸ್ ಇದೆ, ಬಲಭಾಗದಲ್ಲಿ MID ಸ್ವಿಚ್, ಕ್ರೂಸ್ ಕಂಟ್ರೋಲ್. ಇನ್ನು ಬಲಭಾಗದಲ್ಲಿ ಇಲ್ಲಿ ನೋಡ್ಬೋದು, ಸೊ ಟ್ರ್ಯಾಕ್ಷನ್ ಕಂಟ್ರೋಲ್ ಆನ್ ಆ್ಯಂಡ್ ಆಫ್ ಬಟನ್ ಇದೆ, ರಿಯರ್ ವ್ಯೂ ಕ್ಯಾಮ್ರಾ ಬಟನ್ ಇದೆ, ಇಲ್ಲಿ ಆಟೋ ಸ್ಟಾರ್ಟ್ ಆ್ಯಂಡ್ ಸ್ಟಾಪ್ ಫಂಕ್ಷನ್ ಕೂಡ ಇದೆ. ನಂತರ ಇಲ್ಲಿ ಹೆಡ್ಲೈಟ್ ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ಇದೆ. ನಂತರ ಇಲ್ಲಿ ನೋಡ್ಬೋದು ಇಂಜಿನ್ ಸ್ಟಾರ್ಟ್ ಸ್ಟಾಪ್ ಬಟನ್ ಕೂಡ ಇದೆ. ಇದು ಹೈಯರ್ ವೇರಿಯಂಟ್ ಆಗಿರೋದ್ರಿಂದ 10.25 inches ಸ್ಕ್ರೀನ್ನ ಕೊಟ್ಟಿದ್ದಾರೆ ಇದರಲ್ಲಿ. ಸೊ ಇಲ್ಲೇನು ನೋಡ್ತಾ ಇದ್ದೀರಾ, ಇದು ಕಂಪ್ಲೀಟ್ಲಿ ಒಂಥರ ಸ್ಕ್ರೀನ್ ಥರನೇ ಕಾಣಿಸುತ್ತೆ, ಕಂಪ್ಲೀಟಾಗಿ ಅದೇ ರೀತಿಯಾಗಿ ಆ್ಯನಿಮೇಷನ್ ಕೊಡುತ್ತೆ. ಬಟ್ ಮಧ್ಯದಲ್ಲಿರೋದು ಏನಿದೆ ಅದು ಮಾತ್ರ ಮಲ್ಟಿ ಇನ್ಫಾರ್ಮೇಷನ್ ಡಿಸ್ಪ್ಲೇ. ಸೊ ಮಧ್ಯದಲ್ಲಿ ಇಲ್ಲಿ ಏನು ನೋಡ್ತಾ ಇದ್ದೀವಿ ಅದನ್ನೆಲ್ಲ ಕಂಟ್ರೋಲ್ ಬಂದು ನಮಗೆ ಸ್ಟೇರಿಂಗ್ನಲ್ಲೇ ಕೊಟ್ಟಿರ್ತಾರೆ ಇಲ್ಲಿ. ಸೊ ಜಸ್ಟ್ ಈ ಒಂದು ಬಟನ್ನ ಪ್ರೆಸ್ ಮಾಡಿದರೆ ನಮಗೆ ಫ್ಯೂಯಲ್ ಎಕಾನಮಿ, ನಂತರ ಡೈರೆಕ್ಷನ್, ನಂತರ ಟೈರ್ ಪ್ರೆಷರ್ ಮಾನಿಟರಿಂಗ್ ಸಿಸ್ಟಮ್ ಇದು ಸ್ಟ್ಯಾಂಡರ್ಡ್ ಆಗಿ ಬರುತ್ತೆ. ಅದಾದ ನಂತರ ಸೊ ಇದಿಷ್ಟು ಬರುತ್ತೆ, ಮತ್ತು ಸೀಟ್ ಬೆಲ್ಟ್ನ ಕೂಡ ರಿಮೈಂಡ್ ಮಾಡ್ತಾಯಿದೆ ನೋಡಿ. ಅದಾದ ನಂತರ ಇಲ್ಲಿ ನಾವು ಡಿಸ್ಟೆನ್ಸ್ ಟು MT ಅದನ್ನು ಸಹ ಬೇಸಿಕ್ಕಾಗಿ ಕೊಡುತ್ತೆ, ಮತ್ತು ಟೆಂಪ್ರೇಚರ್ ಮತ್ತು ಓಡೋಮೀಟರ್ ಸ್ಟ್ಯಾಂಡರ್ಡಾಗಿ ತೋರಿಸ್ತಾ ಇರುತ್ತೆ. ರೈಟ್ ಸೈಡಲ್ಲಿ ಟ್ಯಾಕೋಮೀಟರ್ ಲೈಕ್ RPMನ ಸಹ ತೋರಿಸುತ್ತೆ, ಇಂಜಿನ್ ಟೆಂಪ್ರೇಚರ್, ಬ್ಯಾಟ್ರಿ ಫಂಕ್ಷನ್, ಸೀಟ್ ಬೆಲ್ಟ್ ರಿಮೈಂಡರ್. ಸೊ ಈ ರೀತಿಯಾದಂಥ ಎಲ್ಲ ಇನ್ಫಾರ್ಮೇಷನ್, ಬೇಸಿಕ್ ಇನ್ಫಾರ್ಮೇಷನ್ ಪ್ರತಿಯೊಂದು ಕೊಡುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಲೆಫ್ಟ್ ಸೈಡಲ್ಲಿ ನೋಡ್ಬೋದು ವೈಪರ್ ಫಂಕ್ಷನ್ ಕೂಡ ನೋಡ್ಬೋದು, ವೈಪರ್ಸ್. ರೈಟ್ ಸೈಡಲ್ಲಿ ಆಟೋಮೆಟಿಕ್ ಹೆಡ್ ಲ್ಯಾಂಪ್ಸ್ನ ಸಹ ನೋಡ್ಬೋದು, ಆಟೋ ಮೋಡ್, ಇನ್ನು ನಾರ್ಮಲ್ ಮತ್ತು ಲೋ ಬೀಮ್ ಹೈ ಬೀಮ್ ಇಂಡಿಕೇಟರ್ಸ್ ರೈಟ್ ಸೈಡಲ್ಲಿ ನೋಡ್ಬೋದು. ಇಂಟರ್ನಲ್ ರಿಯರ್ ವ್ಯೂ ಮಿರರ್ ಏನು ನೋಡ್ತಾ ಇದ್ದೀವಿ,
ಇದರಲ್ಲಿ SOS ಬಟನ್ ಇದೆ, ನಂತರ ಟೋವಿಂಗ್, ನಂತರ ಬ್ಲೂ ಲಿಂಕ್ ಬಟನ್, ಅದರ ಜೊತೆಗೆ ಡೇ ನೈಟ್ ಮೋಡ್ ಚೇಂಜ್ ಮಾಡೋದಕ್ಕೆ ಆಪ್ಷನ್ ಕೂಡ ಇದೆ. ಇನ್ನು ಇದರಲ್ಲಿ ಇಷ್ಟು ಒಂದು ಹ್ಯಾಚ್ ಬ್ಯಾಕ್ ಗಾಡಿ ಆಗಿರೋನು ಸನ್ ಗ್ಲಾಸ್ ಹೋಲ್ಡರ್ನ ಕೊಟ್ಟಿದ್ದಾರೆ ನೋಡಿ. ಅದ್ರ ಜೊತೆಗೆ ಇಲ್ಲಿ ಲೈಟ್, ಲೆಫ್ಟ್ ಸೈಡಲ್ಲೂ ಕೂಡ ಲೈಟ್, ಅದನ್ನು ಲೈಟ್ ಫಂಕ್ಷನ್ನ ನಾವು ಚೇಂಜ್ ಮಾಡ್ಕೋಬೋದು. ಅದಾದ ನಂತರ ಸನ್ ರೂಫ್ ಬಟನ್ ಸಪ್ರೇಟ್ ಆಗಿದೆ. ಅದಾದ ನಂತರ ಇಲ್ಲಿ ಸ್ಪೀಕರ್ಸ್ ಮತ್ತು ಮೈಕನ್ನು ಕೊಟ್ಟಿದ್ದಾರೆ, ಅದು ಕಾಲಿಂಗ್ ಫಂಕ್ಷನ್ಗೋಸ್ಕರ. ಸೊ ಗ್ಲೋ ಬಾಕ್ಸ್ ಬಗ್ಗೆ ಮಾತಾಡಿದರೆ ಇದರಲ್ಲಿ ಸೊ ಇದಿಷ್ಟು ಸ್ಪೇಸ್ ಇದೆ, ವಿತ್ ಕೂಲಿಂಗ್ ಫಂಕ್ಷನ್ ಕೂಡ ಇದೆ, ಕೂಲಿಂಗ್ ಫಂಕ್ಷನ್ ನೋಡ್ಬೋದು ನೀವು. ಸೊ ಗ್ಲೋ ಬಾಕ್ಸ್ ಇಷ್ಟು ಸ್ಪೇಸ್ ಇದೆ. ಇಲ್ಲಿ ಕೆಳಗಡೆ ನೋಡ್ಬೋದು ಟೈಪ್ ಸಿ ಚಾರ್ಜಿಂಗ್ ಪೋರ್ಟ್ ಇದೆ, USB ಪೋರ್ಟ್ ಇದೆ, ಜೊತೆಗೆ 12 volt ಔಟ್ಲೆಟ್ ಕೂಡ ಇದೆ, ಅದರಲ್ಲಿ 180 watt ಅಷ್ಟು ಔಟ್ಪುಟ್ನ ಕೊಡುತ್ತೆ. ನಂತರ ಇಲ್ಲಿ ಬಟನ್ಸ್ ಬಗ್ಗೆ ಮಾತಾಡೋದಾದರೆ ಇದರಲ್ಲಿ ಎ ಸಿ ಕಂಪ್ಲೀಟ್ಲಿ ಆಟೋ, ಆಟೋ ಎ ಸಿ ಕೊಟ್ಟಿದ್ದಾರೆ, ಎ ಸಿ ಆನ್ ಆ್ಯಂಡ್ ಆಫ್, ಜೊತೆಗೆ ಇದು ಫಂಕ್ಷನ್ಸ್ ಕೊಟ್ಟಿದ್ದಾರೆ. ಡಿಫಾಗರ್ ಕೂಡ ಇದೆ ಬ್ಯಾಕ್ ಸೈಡಲ್ಲಿ, ರಿಯರ್ ಡಿಫಾಗರ್ ಸಹ ಕೊಟ್ಟಿದ್ದಾರೆ. ಅದಾದ ನಂತರ ಇಲ್ಲಿ ಫ್ಯಾನ್ ಟೆಂಪ್ರೇಚರ್ ಕಂಟ್ರೋಲ್. ಇನ್ನು ಸೆಂಟ್ರಲ್ಲಿ 2 cup holders ಕೊಟ್ಟಿದ್ದಾರೆ, ಜೊತೆಗೆ ಹ್ಯಾಂಡ್ ಬ್ರೇಕ್ನ ಸಹ ನೋಡ್ಬೋದು. ಇನ್ನು ಆರ್ಮ್ ರೆಸ್ಟ್ನ ಸಹ ಕೊಟ್ಟಿದ್ದಾರೆ, ಇದು ಕಂಫರ್ಟ್ ವಿಷಯಕ್ಕೆ. ಸೊ ಜೊತೆಗೆ ಒಳಗಡೆ ಸ್ಪೇಸ್ನ ಸಹ ಕೊಟ್ಟಿದ್ದಾರೆ, ಏನು ಸಣ್ಣ ಪುಟ್ಟ ಐಟಮ್ಸ್ ಏನಾದ್ರು ಇಟ್ಕೋಬೋದು. ಸೊ ಆ ರೀತಿಯಾಗಿ ಸ್ಪೇಸ್ನ ಕೊಟ್ಟಿದ್ದಾರೆ. ಇನ್ನು ಸೊ ಸೀಟು ಈ ರೀತಿಯಾಗಿದೆ ನೋಡೋದಕ್ಕೆ. ಇನ್ನು ಲೆಫ್ಟ್ ಸೈಡಲ್ಲೂ ಒಂದು ಲೆದರ್ ರ್ಯಾಪ್ಡ್ ಸ್ಟಿಚಿಂಗ್ನ ನೋಡ್ಬೋದು, ಇಲ್ಲಿ ಲೆದರ್ ಫಿನಿಷಿಂಗ್ ಕೊಟ್ಟಿದ್ದಾರೆ. ಬ್ಯಾಕ್ ಸೈಡಿಂದ ನೋಡೋದಾದ್ರೆ ಇದು ಪ್ಯಾಸೆಂಜರ್ ಆಕ್ಸೆಸ್ ಮಾಡ್ಕೊಳ್ಳೋದಕ್ಕೆ ಸ್ಪೇಸು ಇಷ್ಟಿದೆ. ಅದ್ರ ಜೊತೆಗೆ ರೈಟ್ ಸೈಡಲ್ಲಿ ನೋಡ್ಬೋದು ಇದು ಬಿಗ್ ಕಲರ್, ಡ್ಯುಯಲ್ ಟೋನ್ ಬಿಗ್ ಕಲರ್ ಕೊಟ್ಟಿರೋವಂಥದ್ದು. ಇನ್ನು ಇಲ್ಲೂ ಕೂಡ ಬೋಸ್ ಬ್ರ್ಯಾಂಡಿಂಗ್ನ ನೋಡ್ಬೋದು ಸ್ಪೀಕರ್ ಸಿಸ್ಟಮ್ದು. ಇನ್ನು ಪವರ್ ವಿಂಡೋಸ್ ಕೊಟ್ಟಿದ್ದಾರೆ, ಇಲ್ಲೆಲ್ಲ ಕ್ರೋಮ್ ಫಿನಿಷಿಂಗ್. ಅದಾದ ನಂತರ ಒಳಗಡೆ ಕೂತ್ಕೊಂಡು ನೋಡೋದಾದ್ರೆ ಸೊ ಈ ರೀತಿಯಾಗಿದೆ ಒಳಗಡೆ, ಇಲ್ಲ ಒಂದು ಲೆಗ್ ರೂಮ್ನ ನೋಡ್ಬೋದು ಎಷ್ಟು ಡೀಸೆಂಟ್ ಆಗಿದೆ ಅಂತ. ಅದ್ರ ಜೊತೆಗೆ ಇಲ್ಲಿ ಬ್ಯಾಕ್ ಸೈಡಲ್ಲಿ ನೋಡ್ಬೋದು ರಿಯರ್ ಎ ಸಿ ವೆಂಟ್ಸ್ನ ಸಹ ಕೊಟ್ಟಿದ್ದಾರೆ ಹ್ಯಾಚ್ ಬ್ಯಾಕ್ ಗಾಡಿ ಆಗಿರೋದ್ರಿಂದ. ಜೊತೆಗೆ ಇಲ್ಲಿ ಮೊಬೈಲ್ ಹೋಲ್ಡರ್ನ ಸಹ ಕೊಟ್ಟಿದ್ದಾರೆ, ಕೆಳಗಡೆ USB ಔಟ್ಲೆಟ್ನ ಕೊಟ್ಟಿದ್ದಾರೆ ಚಾರ್ಜಿಂಗ್ ಸಪೋಸ್. ಸೆಂಟ್ರಲ್ಲಿ ಲೈಟ್ ಕೊಟ್ಟಿದ್ದಾರೆ, ಸೊ ಇದು ಆ್ಯಡ್ ಆಗುತ್ತೆ. ನಂತರ ಬ್ಯಾಕ್ ಸೈಡಲ್ಲಿ ನೀವು ನೋಡ್ಬೋದು ಐಸೋಫಿಕ್ಸ್ ಸೀಟ್ನ ಕೊಟ್ಟಿರುವಂಥದ್ದು, ಜೊತೆಗೆ ಹೈಟ್ ಅಡ್ಜಸ್ಟ್ಮೆಂಟ್ ಕೂಡ ಇದೆ, ಹೆಡ್ ರೆಸ್ಟ್ ಹೈಟ್ ಅಡ್ಜಸ್ಟ್ಮೆಂಟ್. ಜೊತೆಗೆ ಮಧ್ಯದಲ್ಲಿ ಕೂತ್ಕೊಳ್ಳೋರಿಗೂ ಸಹ ಸೀಟ್ ಬೆಲ್ಟ್ನ ಕೊಟ್ಟಿದ್ದಾರೆ ಇಲ್ಲಿ. ಆಮೇಲೆ 6 airbags ಆ್ಯಸ್ ಎ ಸ್ಟ್ಯಾಂಡರ್ಡ್ ಬರುತ್ತೆ ಇಲ್ಲಿ ಏರ್ಬ್ಯಾಗ್ಸ್ದು ನೋಡ್ಬೋದು. ಸೊ ಸೀಟ್ ಜೊತೆಗೆ ಸೈಡ್ ಕರ್ಟನ್ ಜೊತೆಗೆ ಫ್ರಂಟ್, ಸೊ ಇಷ್ಟು 6 airbags ಕೊಟ್ಟಿರುವಂಥದ್ದು. ಸೊ ನಂತರ ಟೈಲ್ ಗೇಟ್ ಓಪನ್ ಮಾಡೋದಕ್ಕೆ ಆರಾಮಾಗಿ ಇಲ್ಲಿ ಬಟನ್ ಕೊಟ್ಟಿರ್ತಾರೆ, ಸೊ ಪ್ರೆಸ್ ಮಾಡಿದರೆ ಸಾಕು ಆರಾಮಾಗಿ ಓಪನ್ ಆಗುತ್ತೆ. ನಂತರ ರಿಯರ್ ಪಾರ್ಸಲ್ ಶೆಲ್ಫ್ನ ಸಹ ಕೊಟ್ಟಿರುವಂಥದ್ದು. ಇನ್ನು ಬೂಟ್ ಸ್ಪೇಸು ತುಂಬ ಡೀಸೆಂಟಾಗಿ ಎಷ್ಟು ದೊಡ್ಡದಾಗಿದೆ ನೋಡಿ ಬ್ಯಾಕ್ ಸೈಡಲ್ಲಿ. ಮತ್ತು ಆವಾಗಲೇ ಹೇಳಿದಾಗೆ ಬೋಸ್ದು ಸಬ್ವೂಫರ್ ಕೊಟ್ಟಿದ್ದಾರೆ ಬ್ಯಾಕ್ ಸೈಡಲ್ಲಿ ಇಲ್ಲಿ ನೋಡ್ಬೋದು. ಅದಾದ ನಂತರ ಇಲ್ಲಿ ರೈಟ್ ಸೈಡಲ್ಲಿ ಲೈಟ್ನ ಸಹ ನೋಡ್ಬೋದು, ಒಂದು ಹುಕ್ನ ಸಹ ಕೊಟ್ಟಿದ್ದಾರೆ ಏನಾದರೂ ಇಟ್ಕೊಳ್ಳೋದಕ್ಕೆ. ಅದಾದ ನಂತರ ಒಳಗಡೆ ಒಂದು ಸ್ಪೇರ್ ವೀಲ್ನ ಬಗ್ಗೆ ಮಾತಾಡೋದಾದರೆ ಬ್ಯಾಕ್ ಸೈಡಲ್ಲಿ ಬ್ರಿಡ್ಜ್ಸ್ಟೊಂದು 185x65 15 inches ವೀಲ್ನ ಕೊಟ್ಟಿದ್ದಾರೆ ಸ್ಪೇರ್ ವೀಲು. ಸೊ ಇದಿಷ್ಟು ಬೂಟ್ ಸ್ಪೇಸು. ನಂತರ ವೈಪರ್ನ ಸಹ ನೋಡ್ಬೋದು ಬ್ಯಾಕ್ ಸೈಡಲ್ಲಿ. ಇನ್ನು ಹೈ ಮೌಂಟ್ ಸ್ಟಾಪ್ ಲ್ಯಾಂಪ್ನ ಕೊಟ್ಟಿದ್ದಾರೆ, ಶಾಕ್ ಫಿನ್ ಆ್ಯಂಟ್ನ ಸಹ ಇದೆ. ಸೊ ನಂತರ ನಾವಿಲ್ಲಿ ಫ್ರಂಟಲ್ಲಿ ಏನು ನೋಡ್ತಾ ಇದ್ದೀವಿ, ಇದು 1200 cc 4-cylinder ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್ ಇಂಜಿನ್. ಇದು 114 Nm ಟಾರ್ಕ್ನ ಪ್ರೊಡ್ಯೂಸ್ ಮಾಡುತ್ತೆ, ಜೊತೆಗೆ 83 PS, ಯಾಕೆಂದರೆ ಇದು ಕಪ್ಪ ಇಂಜಿನ್ನು. ಇನ್ನು ಡೈಮೆನ್ಷನ್ಸ್ ಬಗ್ಗೆ ಮಾತಾಡಿದ್ರೆ 3995 mm ಇದೆ, ವಿಡ್ತ್ ಬಂದು 1775 mm ಇದೆ, ಹೈಟ್ ಬಂದು 1505 mm ಇದೆ, ವೀಲ್ ಬೇಸ್ ಬಂದು 2580 mm ಇದೆ, ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 37 liters ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿನ ಕೊಟ್ಟಿದ್ದಾರೆ ಇದರಲ್ಲಿ. ಸೊ i20 ಆಸ್ತಾ ಆಪ್ಷನಲ್ದು ಕೀ ವಿಷಯ ಬಗ್ಗೆ ಮಾತಾಡೋದಾದರೆ, ಸೊ ಈ ರೀತಿಯಾಗಿ ಸ್ಮಾರ್ಟ್ ಎಂಟ್ರಿ ಸಿಸ್ಟಮ್ ಕೀನ ಕೊಟ್ಟಿದ್ದಾರೆ, ಲಾಕ್ ಅನ್ಲಾಕ್ ಜೊತೆಗೆ ಟೈಲ್ ಗೇಟ್ ಓಪನಿಂಗ್ ಮೂರು ಫಂಕ್ಷನ್ ಇರುತ್ತೆ. ಕೀ ಒಳಭಾಗದಲ್ಲಿ ಮ್ಯಾನ್ಯುವಲ್ ಕೀ ಸಹ ಕೊಟ್ಟಿರ್ತಾರೆ, ಇಲ್ಲಿ ಓಪನ್ ಮಾಡ್ಕೋಬೋದು. ಅದ್ರ ಜೊತೆಗೆ ಇಲ್ಲಿ ಅನ್ಲಾಕ್ ಮಾಡಿದಾಗ ಸೊ ವೆಲ್ಕಮ್ ಫಂಕ್ಷನ್ ಇರುತ್ತೆ, ಸೊ ನೋಡ್ಬೋದು. ಫೋಲ್ಡಿಂಗ್ ಆಟೋ ಫೋಲ್ಡಿಂಗ್ ಇರುತ್ತೆ, ಲಾಕ್ ಮಾಡಿದಾಗ ಫೋಲ್ಡಿಂಗ್ ಆಟೋಮೆಟಿಕ್ಕಾಗಿ ಫೋಲ್ಡ್ ಆಗುತ್ತೆ. ಸೊ ಅದೊಂದು ಫೀಚರ್. i20 ಆಸ್ಟಾ ಆಪ್ಷನ್ 24/7 ಟೋಯಿಂಗ್ ಸರ್ವಿಸ್ ಸ್ಟಾರ್ಟ್ ಆಗಿದೆ. ಒಂದು ಮೇಜರ್ ಕಾರ್ ಬ್ರ್ಯಾಂಡ್ಸ್ ಏನೇನಿದೋ ಎಲ್ಲದ್ರದ್ದು ಟೋಯಿಂಗ್ ಸರ್ವಿಸ್ನ ಮಾಡ್ತಾರೆ. ಫೋನ್ ನಂಬರ್ನ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಜೊತೆಗೆ ಗಾಡಿ ಮೇಲೆ ಕೂಡ ನೋಡ್ಬೋದು. ಕಾರ್ನ ಫುಲ್ಲು ಸೇಫೆಸ್ಟ್ ವೇನಲ್ಲಿ ಹೈಡ್ರಾಲಿಕ್ಸ್ ಮುಖಾಂತರ ನಿಮಗೆ ಗಾಡಿನ ಟೋ ಮಾಡಿಕೊಡ್ತಾರೆ. ಸೊ ನೀವಿಲ್ಲಿ ನೋಡ್ಬೋದು, ತುಂಬ ಲೇಟೆಸ್ಟ್ ಟೆಕ್ನಾಲಜಿನಲ್ಲಿ ನಿಮಗೆ ಟೋಯಿಂಗ್ ಸರ್ವಿಸ್ ಸಿಗುತ್ತೆ, ಗಾಡಿಗೆ ಒಂಚೂರು ಡ್ಯಾಮೇಜ್ ಆಗದೇ ಇರೋಂಗೆ ಮಾಡಿಕೊಡ್ತಾರೆ. ಸೊ ಈ ಒಂದು ಲೇಟೆಸ್ಟ್ ಟೆಕ್ನಾಲಜಿನಲ್ಲಿ ನಿಮಗೆ ಟೋಯಿಂಗ್ ಸರ್ವಿಸ್ ಬೇಕು ಅಂದರೆ ಈ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡ್ಬೋದು.
ಇದು ಯಾವಾಗಲೂ ಸ್ಟಾರ್ ಹ್ಯುಂಡೈ ಚಂದ್ರಾಪಣ್ಣ ಇಲ್ಲಿ ಅವೈಲಬಿಲಿಟಿ ಇರುತ್ತೆ. ನೀವು ಫೋನ್ ಆದರೂ ಮಾಡ್ಕೋಬೋದು ಅಥವಾ ಇಲ್ಲಿ ಕಾಂಟ್ಯಾಕ್ಟ್ ಆದರೂ ಮಾಡ್ಬೋದು. ಸೊ ನಿಮಗೆ ಟೋವಿಂಗ್ ಸರ್ವಿಸ್ ಮಾಡಿಕೊಡ್ತಾರೆ, ಪರ್ ಕಿಲೋಮೀಟರ್ ₹30 ಚಾರ್ಜ್ ಮಾಡ್ತಾರೆ. ಬ್ಲೂ ಲಿಂಕ್ ಕನೆಕ್ಟೆಡ್ ಹ್ಯುಂಡೈ ಕಾರ್ಸ್ಗೆ ಅದು ಟೈಅಪ್ ಆಗಿರೋದ್ರಿಂದ ಅದು ನಿಮಗೆ ಇವರಿಗೆ ಕಾಲ್ ಬಂದ ತಕ್ಷಣ ಹ್ಯುಂಡೈ ಅವರಿಗೆ ಕಾಲ್ ಬಂದ ತಕ್ಷಣ ಇವ್ರಿಗೇನೆ ಕಾಂಟ್ಯಾಕ್ಟ್ ಮಾಡೋದು.